ಇವತ್ತು ಅಸೆಂಬ್ಲಿ ನಡೀತಾ ಇದೆ ಯಾರ್ಯಾರು ಒಬ್ಬರು ಸದಸ್ಯರುಗಳು ಅಸೆಂಬ್ಲಿಗೆ ನೇರವಾಗಿ ನಿರ್ಣಯವನ್ನ ಕಳಿಸತಕ್ಕಂತ ಚಿಂತನೆ ನೀವು ಮಾಡಿದಿರಾ ಇಲ್ಲ ಇವತ್ತು ಮೊದಲನೇ ದಿನವೇ ಅಸೆಂಬ್ಲಿಯಲ್ಲಿ ಗಡಿನಾಡಿನ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು ಚರ್ಚೆ ಆಗ್ತಾ ಇಲ್ಲ ಇದು ಬಹಳ ಅತ್ಯಂತ ನೋವು ನಾನಂತೂ ಸುಮಾರು ಎಡಿರಪ್ಪನವರಿಗೂ ನಮಗೂ ಯುದ್ಧವೇ ನಡೀತಾ ಇದೆ ಅದರಲ್ಲೇನು ಅನುಮಾನ ಇಲ್ಲ ಯಡಿಯೂರಪ್ಪನವರು ಏನಾದರೂ ಮಾಡಿ ವಾಟಾಳ್ ನಾಗರಾಜ್ ಅವರನ್ನ ತೀರಾ ತೊಂದರೆ ಕೊಡಬೇಕು ಅಂತ ಹೊರಟಿದ್ದಾರೆ ಖಂಡಿತ ಆಗೋದಿಲ್ಲ ಯಡಿಯೂರಪ್ಪನವರೇ ನೀವು ಇನ್ನು 100 ಜನ್ಮ ಹುಟ್ಟು ಬಂದ್ರು ವಾಟಾಳ್ ಮುಂದೆ ನೀವೇನಿಲ್ಲ ನೀವು ಯಾವುದೋ ಒಂದು ಶಕ್ತಿ ನಿಮಗೆ ಬೆಂಬಲ ಕೊಟ್ಬಿಟ್ರು ನಿಜಲಿಂಗಪ್ಪನವರಿಗೆ ಅವರು ಬೆಂಬಲ ಕೊಡಲಿಲ್ಲ ವೀರೇಂದ್ರ ಪಾಟೀಲರು ಬೆಂಬಲ ಕೊಡಲಿಲ್ಲ ಅವರೆಲ್ಲ ದೇವರುಗಳು ಇಲ್ಲಿ ನೀವು ಬೆಂಬಲ ತಗೊಂಡು ವಟಾಳ್ ನಾಗರಾಜ್ ಮೇಲೆ ಯುದ್ಧಕ್ಕೆ ಹೊರಟಿದ್ದೀರಿ ಸಾಧ್ಯ ಇಲ್ಲ ಸುಮಾರು ನಿಮಗೆ ಹೇಳ್ತೀನಿ ಈ ಸಭೆಗೆ ಗೋವಿಂದ ಅವರೇ ಮುಖ್ಯಮಂತ್ರಿಯವರೇ ಲಲಿತಾ ನಾಯಕ್ ಅವರೇ ಈ ಒಂದು ನನಗೆ ಸುಮಾರು 25 ವರ್ಷದಿಂದ ಎಸ್ಕಾರ್ಟ್ ಇದೆ 25 ವರ್ಷದಿಂದ ನನ್ನ ಮೇಲೆ ಬಹಳ ಎಲ್ಲ ಕಡೆಯಿಂದ ಭಾರಿ ಭಯೋತ್ಪಾದನೆ ಇದಿದೆ ಬರೀ ಇದೊಂದೇ ಅಲ್ಲ ಈ ದೇಶದ ಉದ್ದಗಲಕ್ಕೂ ನನಗಿದೆ ನಾನು ಹೋಗುವಾಗ ಇಂಥ ಕಡೆ ಬರ್ತೀವಿ ಅಂದರೆ ಆ ರಾಜ್ಯದವರು ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಆದರೆ ಯಡಿಯೂರಪ್ಪನವರು ಬಂದ ತಕ್ಷಣ ಇದು ಸತ್ಯ ಅವ್ರು ಏನು ಹೇಳಿದ್ರು ಅಂದರೆ ವಾಟಾಳ್ ನಾಗರಾಜ್ ಎಸ್ಕಾರ್ಟ್ ಹಾಕೊಂಡು ಊರೆಲ್ಲ ನನ್ನ ಭಯಕ್ಕೆ ಹೋಗ್ಬೇಕಾ ಈ ಮಾತು ಹೇಳಿದ್ರು ಒಬ್ಬ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಂತ್ರಿ ಸರಿಯಿಲ್ಲ ನಿಮಗೆ ಈ ಥರ ತೆಗೆದು ಒಳ್ಳೇದಲ್ಲ ಗೌರವ ಅಲ್ಲ ಅಂದರು ಏನು ನೀನು ಈ ಥರ ಮಾತಾಡ್ತೀಯಲ್ಲ ಅಂದ್ರೆ ಹೌದು ನಾನು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ದ ಆ ಮಂತ್ರಿ ಆ ಮಂತ್ರಿಗೂ ಉತ್ತರ ಕೊಟ್ಟು ಇವರು ಎಸ್ಕಾರ್ಟನ್ನು ತೆಗೆದಿದ್ದಾರೆ ನಿಮಗೆ ಸತ್ಯ ಹೇಳ್ತೀನಿ ಇವತ್ತು ನನಗೆ ಕೊಲೆ ಮಾಡ್ತೀವಿ ಅಂತ ಹೇಳಿ ಎಷ್ಟು ಫೋನ್ಗಳು ಬಂದಿವೆ ಇದು ನಾನಾ ದಿಕ್ಕಿನಿಂದ ಇದ್ಯಾವುದಕ್ಕೂ ಹೆದರದಿಲ್ಲ ಮತ್ತು ಸರ್ಕಾರಕ್ಕೆ ಕಾಗದನು ಬರೆದಿದ್ದೇನೆ ಏನೇ ಆದರೂ ಸರ್ಕಾರವೇ ಜವಾಬ್ದಾರಿ ಈ ರಾಜ್ಯದಲ್ಲಿ ಹೊರಗಡೆ ಎಲ್ಲಿ ಏನೇ ಆದರೂ ಅದು ನೀವೇ ಜವಾಬ್ದಾರಿ ಅಂತೇಳಿ ಅವರು ಪತ್ರ ಬರೆದಿದ್ದೀನಿ ನಾಳೆನು ಒಂದು ಪತ್ರ ಬರಿತಾ ಇದ್ದೀವಿ ಬಂದಿದೆ ನನ್ನ ದಾಖಲೆ ಇದೆ ಮತ್ತು ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದೀವಿ ಏನು ಹೇಳ್ತಾನೆ ಅಂತ ಒಬ್ಬ ಕತ್ತರಿಸಿ ಎಲ್ಲ ಇದು ಮಾಡಿಬಿಡ್ತೀವಿ ಅಂತ ಹೇಳ್ತಾನೆ ಏನಿದು ಎಲ್ಲಿಗೆ ಯಾರು ಕತ್ತರಿಸೋದು ಇದೇನು ಇದು ಈ ಮಟ್ಟಕ್ಕೆ ಬರ್ತಾ ಇದೆ ಫೋನು ಆಯಿತಾ ಇದನ್ನು ನಾನು ಬಹಿರಂಗ ಮಾಡಬಾರ್ದು ಅಂತಿದ್ದೆ ಇವರು ಗೋವಿಂದ್ ಅವರು ಇವಾಗ ಬಹಿರಂಗ ಮಾಡಿಬಿಟ್ರು ಅದನ್ನು ನಾನು ಸ್ವಲ್ಪ ಲಂಬಿಸ್ತಾ ಇದ್ದೀನಿ ಮಾತನ್ನ ಇದಾಗಿದೆ ಯಡಿಯೂರಪ್ಪನವರೇ ಮತ್ತು ಯಾರು ಪಾರ್ಲಿಮೆಂಟ್ ಮೆಂಬರ್ಸ್ಗಳು ಯಡಿಯೂರಪ್ಪ ಆಮೇಲೆ ಅಧಿಕಾರಿಗಳು ಕೇಳಿದ್ರೆ ಸತ್ಯ ಏನು ಹೇಳ್ತಾರೆ ಗೊತ್ತಾ ಸರ್ ನಮ್ದೇನೂ ಅಲ್ಲ ದೊಡ್ಡವ್ರದ್ದು ನಮ್ದೇನೂ ಅಲ್ಲ ದೊಡ್ಡವರು ಯಾವನೇ ಅವನು ದೊಡ್ಡವನು ಅಂದೆ ಅಂದರೆ ಇವರೇ ಮುಖ್ಯಮಂತ್ರಿನೇ ಅವ್ರು ಯಾವ ದೊಡ್ಡವ್ರು ಹೇಳ್ಬಿಟ್ಟಿದ್ದಾರೆ ಅಂತ ಅಂದರು ಇದು ಸತ್ಯ ಕರ್ನಾಟಕ ರಾಜ್ಯದ ಜನತೆಗೆ ಇದು ಗೊತ್ತಾಗಲಿ ರಾಜ್ಯದ ಜನತೆ ಇದ್ರ ಬಗ್ಗೆ ನಿಮಗೆ ಅರಿವಿರಲಿ ನಾನು ಯಡಿಯೂರಪ್ಪನ ಥರ ರಾಜಕಾರಣ ಮಾಡಿ ಅಧಿಕಾರಕ್ಕೆ ಬರೋದಿಲ್ಲ ಜಾತಿ ಮಾಡಿ ಅಧಿಕಾರಕ್ಕೆ ಬರೋದಿಲ್ಲ ಬಳ್ಳಾರಿ ಲೂಟಿಕೋರನ್ನ ಜೊತೆಲಿಟ್ಕೊಂಡು ಗಣಿ ಮಾಲೀಕರನ್ನ ಜೊತೆಲಿಟ್ಕೊಂಡು ನಾನು ಅಧಿಕಾರಕ್ಕೆ ಬರೋದಿಲ್ಲ
ಪ್ರಾಮಾಣಿಕವಾಗಿ ಈ ನಾಡಿನ ಜನ ಒಂದಾದರೆ ನಾವೆಲ್ಲ ಸೇರಿದ್ರೆ ನಾವು ಅಧಿಕಾರಕ್ಕೆ ಬರ್ತೀವಿ. ಯಡಿಯೂರಪ್ಪನವರೇ, ನಿಮ್ಮನ್ನ ಈ ಮಟ್ಟದಲ್ಲಿ ಅಧಿಕಾರಕ್ಕೆ ತಂದು ನಮ್ಮ ರಾಜ್ಯದಲ್ಲಿ ಇಂಥ ಕೆಟ್ಟ ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ನಿಮ್ಮನ್ನು ಇಟ್ಟಿದ್ದಾರೆ. ನೀವು ಎಷ್ಟು ಬೇಗ ರಾಜೀನಾಮೆ ಕೊಟ್ಟರೆ ಅಷ್ಟು ಬೇಗ ಈ ರಾಜ್ಯಕ್ಕೆ ಭಾಳ ಒಳ್ಳೆಯದು ಅಂತ ಹೇಳಿ ಈ ನಿರ್ಣಯವನ್ನು ತಮಗೆ ನಾನು ಹೇಳ್ತೀನಿ.